ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎದುರು ಹೇಗಿದ್ದಿರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ದ್ವಾದಶಿ ಪೂಜೆ ಯಾವ ರೀತಿಯಾಗಿರುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದಂತೂ ಬ್ಯುಸಿ ಇದೆ ಹಾಗಾಗಿ ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ವ್ರತ ತೊಗೊಂಡಿರಲಿಲ್ಲ ಅಂದರೆ ವ್ರತನ ಆಚರಣೆ ಮಾಡ್ತಾ ಇರಲಿಲ್ಲ ಬರೀ ಪೂಜೆ ಮಾಡ್ತಾ ಇರೋದು ಹಾಗಾಗಿ ಸಂಜೆಗೆ ಮಾಡಿದ್ರಾಗುತ್ತೆ ಅಂತ ಬೆಳಗ್ಗೆಯಿಂದ ಇಡೀ ದಿನ ಮನೆ ಕ್ಲೀನಿಂಗಲ್ಲೇ ಮುಗಿದೋಯ್ತು ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಪೂಜೆ ಮಾಡಿದಾಗ ಹೂ ಪ್ರಸಾದ ಕೊಡ್ತಾನೆ ಬಂದರು ಆದರೆ ಇವತ್ತು ಹೂ ಪ್ರಸಾದ ಕೇಳೋದು ಬೇಡ ಕರೆಂಟ್ ಇಲ್ಲ ಅಂತ ಅಂದ್ಕೊಂಡೆ ನಾನು ಪೂಜೆ ಮಾಡೋ ಟೈಮಿಗೆ ಕರೆಂಟ್ ಇರಲಿಲ್ಲ ಆದರೆ ನಾನು ಪೂಜೆ ಎಲ್ಲ ಮಾಡಿ ಆಗಿ ಮತ್ತೆ ಒಂದು ಐದು ನಿಮಿಷದಷ್ಟೊತ್ತಿಗೆ ಕರೆಂಟ್ ಬಂತು ಹಾಗಾಗಿ ಮತ್ತೆ ಪೂಜೆಯನ್ನು ಮಾಡಿ ಹೂ ಪ್ರಸಾದ ಕೇಳ್ತಾ ಇದ್ದೀನಿ ಹಾಗೆ ಇವತ್ತು ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ರಾಯರು ಭಕ್ತರೊಬ್ಬರ ಬಾಳಲ್ಲಿ ಪವಾಡನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಇದನ್ನು ಹೇಳೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಹಾಗೆ ನನಗೆ ಈ ಕಮೆಂಟನ್ನು ನೋಡಿದಾಗ ತುಂಬಾ ಖುಷಿ ಆಯಿತು ನನಗೆ ಒಬ್ಬರು ಹೂ ಪ್ರಸಾದ ಕೇಳೋದಕ್ಕೆ ಅಂತ ಕಮೆಂಟನ್ನು ಹಾಕಿದರು ಹಾಂ ನಾನು ನೈಟು ನನಗೆ ಮೆಸೇಜ್ ಬಂತು ಬೆಳಗ್ಗೆ ಪೂಜೆ ಮಾಡಿದಾಗ ಫಸ್ಟು ಅವ್ರದ್ದನ್ನು ಕೇಳಿದೆ ಅವರು ಓನರಿಗೇನೋ ಕಾಲನ್ನು ತೆಗಿಬೇಕು ಹುಷಾರಿರಲಿಲ್ಲ ಕಾಲು ತೆಗಿಬೇಕು ಡಾಕ್ಟರ್ ಹೇಳಿದ್ದಾರೆ ಹಂಗಂತ ಅಕ್ಕ ದಯಮಾಡಿ ಕಾಲು ತೆಗಿಯೋದು ಬೇಡ ಹಾಗೇ ಸರಿ ಹೋಗೋ ಥರ ಕೇಳಿ ಹೂ ಪ್ರಸಾದ ಕೇಳಿ ಹುಷಾರಾದ ಮೇಲೆ ಮಂತ್ರಾಲಯಕ್ಕೆ ಬರ್ತಾರೆ ಅಂತ ಹೇಳಿದರು ನಾನು ಕೇಳಿದೆ ತುಂಬವಂತೂ ವೇಟ್ ಮಾಡಿದೆ ತುಂಬ ಅಂದರೆ ತುಂಬಾ ಕಾಯ್ದಿದ್ದೀನಿ ಆದರೆ ಪ್ರಸಾದ ಕೊಟ್ಟಿಲ್ಲ ಖುಷಿಯಿಂದ ಪ್ರಸಾದ ಕೊಟ್ಟಾಗ ಹೇಳ್ಬಿಡ್ತೀನಿ ನಿಮಗೆ ಪ್ರಸಾದ ಆಗಿದೆ ಅಂತ ಆದರೆ ಪ್ರಸಾದ ಕೊಟ್ಟಿಲ್ಲ ಅಂತ ಅಂದಾಗ ನಂಗೆ ನಿಜವಾಗ್ಲೂ ಹೇಳೋದಕ್ಕೆ ಬೇಜಾರಾಗ್ತಾ ಇರುತ್ತೆ ಅವರಿಗೂ ಹೇಳ್ದೆ ನಿಮಗೆ ಪ್ರಸಾದ ಆಗಿಲ್ಲ ಅಂತ ಆದರೂ ಕೂಡ ರಾಯರು ಹೂ ಪ್ರಸಾದ ಕೊಟ್ಟಿಲ್ಲ ಅಂತಂದ್ರೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಅವರು ಕೂಡ ರಾಯರ ಭಕ್ತರಂತೆ ಹೂ ಪ್ರಸಾದ ಯಾಕೆ ಕೊಟ್ಟಿಲ್ಲ ಆದ್ರೂ ಹೆಂಗ್ ಆಶೀರ್ವಾದ ಮಾಡಿದ್ರು ಕನ್ಫ್ಯೂಸ್ ಆಗ್ತಾ ಇರ್ಬೋದಲ್ವ ನಿಮಗೆ ಮುಂದೆ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅವತ್ತು ನನಗೆ ಅವರು ಹೂ ಪ್ರಸಾದ ಕೊಟ್ಟಿಲ್ಲ ಅಂದಾಗ ತುಂಬಾ ಬೇಜಾರಾಗಿತ್ತು ಅಯ್ಯೋ ಯಾಕೆ ಕೊಟ್ಟಿಲ್ಲ ಅಂತ ಆದರೂ ಕೂಡ ರಾಯರು ಆ ಭಕ್ತರಿಗೆ ಅವರು ಕೂಡ ರಾಯರು ಭಕ್ತರು ಅಂತ ಹೇಳಿದೆ ಅವರಿಗೆ ರಾಯರು ಆಶೀರ್ವಾದ ಮಾಡಿದ್ದಾರೆ ಹೂ ಪ್ರಸಾದ ಯಾಕೆ ಕೊಟ್ಟಿಲ್ಲ ಅಂತಂದರೆ ನಾನು ಕೇಳಿದ್ದು ಆಪ್ರೇಷನ್ ಏನೂ ಇಲ್ಲದ ಇರೋ ರೀತಿಯಾಗಿ ಹುಷಾರಾಗೋ ಥರ ಮಾಡಿ ತಂದೆ ಅಂತ ಕೇಳಿದೆ ಆದರೆ ಕಾಲನ್ನು ತೆಗಿಬೇಕು ಅಂತ ಹೇಳಿದ್ರಂತಲ್ಲ ಒಂದು ಬೆರಳನ್ನು ತೆಗೆದಿದಾರಂತೆ ಹಾಗೆ ಒಳ್ಳೆ ಡಾಕ್ಟರ್ ಕೂಡ ಸಿಕ್ಕಿದ್ದಾರೆ ರಾಯರಿದ್ದಾರೆ ಅಕ್ಕ ರಾಯರ ಆಶೀರ್ವಾದ ಮಾಡಿದ್ದಾರೆ ಕಾಲಲ್ಲಿ ಹೋಗೋದು ಒಂದು ಹೋಗಿದೆ ಹಾಗೆ ಇನ್ನು ಮುಂದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಜೀವಕ್ಕೆ ಅಪಾಯ ಇಲ್ಲ ಅಂತ ಹೇಳಿದ್ದಾರೆ ಆ ರಾಯರಿದ್ದಾರೆ ಅಕ್ಕ ರಾಯರ ಆಶೀರ್ವಾದ ಮಾಡಿದ್ದಾರೆ ಅವರು ಯಾವ ಅವತ್ತು ಯಾಕೆ ಕೊಟ್ಟಿಲ್ಲ ಅಂತ ಅಂದರೆ ಕಾಲು ತೆಗಿಬೇಕು ಅಂತ ಹೇಳಿದ್ದವರು ಒಂದು ಬೆರಳನ್ನು ತೆಗೆದು ಆಪ್ರೇಷನನ್ನು ಮಾಡಿದ್ದಾರೆ ಆಪ್ರೇಷನ್ ಮಾಡಿದ್ದಾರಲ್ವ ಹಾಗಾಗಿ ಹೂ ಪ್ರಸಾದ ಕೊಟ್ಟಿಲ್ಲ ಅಂತ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ ಕಮೆಂಟ್ ನೋಡಿದಾಗ ಎಷ್ಟು ಖುಷಿ ಆಯಿತು ಅಂದರೆ ನನಗಂತೂ ನನಗೆ ರಾಯರೋ ಪವಾಡ ಮಾಡಿದ್ದಾರೆ ನನ್ನ ಲೈಫಲ್ಲೇ ನಡೆದಿದೆ ಅನ್ನೋವಷ್ಟು ಖುಷಿ ಆಯಿತು ಇಂಥ ವಿಚಾರಗಳನ್ನು ಕೇಳಿದಾಗ ತುಂಬಾ ಖುಷಿ ಆಗುತ್ತೆ ಅಲ್ವ ಇವತ್ತು ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಪೂಜೆ ಮಾಡಿದಾಗಿಂದ ಕೊನೆವರೆಗೂ ಹೂ ಪ್ರಸಾದ ಕೊಡ್ತಾನೆ ಬಂದರು ತುಂಬ ಖುಷಿ ಆಯಿತು ಒಂದೊಂದು ದಿನ ಅಂತೂ ಟೈಮ್ ಸರಿ ಇರಲ್ವೋ ಏನೋ ಗೊತ್ತಿಲ್ಲ ಪ್ರಸಾದ ಆಗೋದಿಲ್ಲ ಒಂದೊಂದು ದಿನ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಇವತ್ತು ತುಂಬ ಚೆನ್ನಾಗಾಯಿತು ರಾಯರು ಭಕ್ತರ ಬಾಳಲಿ ಪವಾಡನೆ ಮಾಡಿದ್ದಾರೆ ಅಂತ ಹೇಳ್ಬಹುದು ಜೀವಕ್ಕೂ ಏನೂ ಅಪಾಯ ಇಲ್ಲ ಅಂತ ಹೇಳಿದ್ದಾರೆ ಕಾಲನ್ನು ತೆಗಿಬೇಕು ಅಂತ ಹೇಳಿದವರು ಒಂದು ಬೆರಳನ್ನು ತೆಗೆದು ಆಪ್ರೇಷನ್ ಮಾಡಿ ಇವಾಗ ಅವರು ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಅದನ್ನು ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು ರಾಯರು ನಂಬಿರೋರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಪ್ರತ್ಯಕ್ಷವಾದಂತಹ ಸಾಕ್ಷಿ ಅಂತ ಹೇಳಬಹುದು ಹಾಗೆ ನೀವು ಮತ್ತೆ ಕಮೆಂಟನ್ನು ಮಾಡಿ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನಗೆ ಆ ಕಮೆಂಟ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ರಾಯರು ಇನ್ನೂ ಆರೋಗ್ಯ ಒಳ್ಳೆಯ ಜೀವನ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ತೀನಿ ಕೊ ನನಗೆ ಅವ್ರು ಕೊಟ್ಟಿಲ್ಲ ಅಂದಾಗ ಬೇಜಾರು ಎಷ್ಟು ಆಗಿತ್ತು ಅವರು ಈ ರೀತಿಯಾಗಿ ಕಮೆಂಟನ್ನು ಮಾಡಿದಾಗ ಅದರ ಡಬಲ್ ಖುಷಿ ಆಯಿತು ಅಂತಲೇ ಹೇಳ್ಬೋದು ರಾಯರು ಹೂ ಪ್ರಸಾದ ಕೊಟ್ಟಿಲ್ಲ ಅಂದ್ರೂ ಕೂಡ ಅಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಆಪ್ರೇಷನ್ ಇಲ್ಲದೆ ಹುಷಾರು ಮಾಡಿ ತಂದೆ ಅಂತ ಕೇಳಿದೆ ಆದರೆ ಕಾಲು ತೆಗಿಬೇಕು ಅನ್ನೋರು ಒಂದು ಬಿರಳನ್ನು ತೆಗೆದು ಆಪ್ರೇಷನ್ ಮಾಡಿದ್ದಾರೆ ಹಾಗಾಗಿನೇ ರಾಯರು ಅವತ್ತು ಪ್ರಸಾದ ಕೊಟ್ಟಿಲ್ಲ ಅವ್ರು ಕೊಟ್ಟಿಲ್ಲ ಅಂತಂದರೆ ಅದರಲ್ಲಿ ನೂರಾರು ಅರ್ಥ ಇರುತ್ತೆ ನಮಗೆ ಅದು ಗೊತ್ತಿರೋದಿಲ್ಲ ಅಷ್ಟೇ ತಿಳ್ಕೊಳ್ಬೇಕಾಯಿತು ತುಂಬಾ ಇರುತ್ತೆ ಅದಕ್ಕೆ ಅದಕ್ಕೆ ನಾನು ಹೇಳೋದು ನಾವು ಎಷ್ಟೇ ಕಲ್ತಿದ್ರು ಕೂಡ ಅದು ಕಡಿಮೆಯೇ ಪ್ರತಿದಿನ ಕಲಿಯೋದಕ್ಕೆ ತುಂಬ ಅಂದರೆ ತುಂಬಾ ಇರುತ್ತೆ ಅಂತ ಈ ವಿಚಾರನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ದ್ವಾದಶಿ ಪೂಜೆ ದಿನ ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇವತ್ತು ದೇವರ ನೈವೇದ್ಯಕ್ಕೆ ಗೆಣಸನ್ನು ಬೇಯಿಸಿದ್ದೆ ನಿಮಗೂ ಕೂಡ ಇದನ್ನು ಕೇಳಿ ಧೈರ್ಯ ಬಂದಿರುತ್ತೆ ಖುಷಿಯಾಗಿರುತ್ತೆ ರಾಯರು ನಂಬಿರೋರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಒಂದು ಪ್ರತ್ಯಕ್ಷವಾದಂತಹ ಸಾಕ್ಷಿ ಇದನ್ನು ಕೇಳಿ ತುಂಬ ಬೇಜಾರಲ್ಲಿರೋರಿಗೆ ನಮ್ಮನ್ನು ರಾಯರು ಯಾವತ್ತೂ ಕೈ ಬಿಡೋದಿಲ್ಲ ನಮ್ಮನ್ನು ಕೂಡ ಕೈ ಹಿಡ್ದೇ ಹಿಡಿತಾರೆ ಅಂತ ನಿಮಗೂ ಒಂದು ಉತ್ಸಾಹ ಬರುತ್ತೆ ಅದಕ್ಕೋಸ್ಕರ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿಕೊಂಡೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ಒಂದು ಪವಾಡನೇ ಅಲ್ವಾ ಕಾಲು ತೆಗಿಬೇಕು ಅಂತ ಇದ್ದವ್ರನ್ನ ಒಂದು ಬೆರಳಲ್ಲಿ ರ ತೆಗೆದು ಹುಷಾರು ಮಾಡಿದ್ದಾರೆ ಅಂತ ಅಂದಮೇಲೆ ಇದು ಒಂದು ಅಲ್ವಾ ನಿಮಗೂ ಕೂಡ ಖುಷಿ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನಾನಿವತ್ತು ನಾಲ್ಕು ಜನಕ್ಕೆ ಹೂವು ಪ್ರಸಾದ ಕೇಳಿದೆ ಒಬ್ರಿಗಾಗಿಲ್ಲ ಮೂರು ಜನಕ್ಕಾಗಿದೆ ಯಾರಿಗಾಗಿದೆ ಅಂತ ಇವಾಗ ಹೇಳ್ತೀನಿ ಆ ಮುಲಗುಂದ ಅನ್ನೋರು ಕಮೆಂಟನ್ನು ಹಾಕಿದರು ಹದಿನಾಲ್ಕು ವರ್ಷ ಆಗಿದೆ ಮಗು ಆಗಿಲ್ಲ ಅವ್ರ ಹತ್ತ ಮಾಡಿದ್ದಾರಂತೆ ತುಂಬ ಅಳ್ತಾಯಿದ್ವಿ ತುಂಬ ಸಂಕಟ ಆಗ್ತಾಯಿದೆ ತುಂಬ ಬೇಜಾರಾಗಿದೆ ದಯವಿಟ್ಟು ರಾಯರತ್ರ ಹೂ ಪ್ರಸಾದ ಕೇಳಿ ಅಂತ ಹಾಕಿದರು ಹಾಗಾಗಿ ಫಸ್ಟ್ ಅವ್ರದ್ದನ್ನು ಕೇಳಬೇಕು ಅಂತ ಅನ್ನಿಸ್ತು ತುಂಬ ನೋವಿನಿಂದ ಕಮೆಂಟನ್ನು ಹಾಕಿದರು ಅವ್ರದ್ದನ್ನು ಕೇಳಿದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದರು ನಂತರ ಪ್ರಸಾದ ಅವ್ರಿಗೆ ಆಯಿತು ಆದಷ್ಟು ಬೇಗ ನೀವು ಏನು ಅಂದ್ಕೊಂಡಿದ್ದೀರಾ ಅದು ಆಗಲಿ ಅಂತ ನಾನು ಕೂಡ ರಾಯರ ಹತ್ರ ಕೇಳ್ಕೊಳ್ತೀನಿ ಆದಷ್ಟು ಬೇಗ ನಿಮ್ಮ ಬಾಳಲ್ಲಿ ನೀವು ಅಂದ್ಕೊಂಡಿರುವಂತಹ ಖುಷಿ ನೆಮ್ಮದಿ ಸಮಾಧಾನ ಆದಷ್ಟು ಬೇಗ ಬರಲಿ ಅಂತ ನಾನು ಕೂಡ ರಾಯರ ಹತ್ರ ಕೇಳ್ಕೊಳ್ತೀನಿ ನೋಡಿ ರಾಯರು ಕೂಡ ನಿಮಗೆ ಪ್ರಸಾದ ಕೊಟ್ಟಿದ್ದಾರೆ ಆಯಿತು ಇವಾಗ ಹೂ ಪ್ರಸಾದ ಆಯಿತು ತುಂಬಾ ಚೆನ್ನಾಗಿ ಹೂ ಪ್ರಸಾದ ಆಗಿದೆ ನೋಡಿ ಎರಡು ಸಲ ಹೂವನ್ನು ಕೊಟ್ಟಿದ್ದಾರೆ ಹಾಗೆ ಸಂದೀಪನವರು ಕಮೆಂಟನ್ನು ಹಾಕಿದರು ಆ ವರ್ಷ ಆಗಿದೆ ಮದುವೆ ಆಗಿ ಇನ್ನೂ ಮಗು ಇಲ್ಲ ಅಂತ ಇವತ್ತು ಅವರಿಬ್ಬರದ್ದು ಕೇಳಿದೆ ಅವರಿಬ್ಬರಿಗೂ ಕೂಡ ಪ್ರಸಾದ ಆಯಿತು ಯಾಕೋ ಗೊತ್ತಿಲ್ಲ ಸ್ವಲ್ಪ ಅವತ್ತು ಇವ್ರನ್ನ ಜಾಸ್ತಿ ವೆಯ್ಟ್ ಮಾಡಿಸಿದರು ನೋಡಿ ಇವಾಗ ನಿಮಗೆ ಪ್ರಸಾದ ಆಗಿದೆ ಆದರೆ ಸ್ವಲ್ಪ ಅವತ್ತು ವೆಯ್ಟ್ ಮಾಡಿಸಿ ಕೊಟ್ಟಿದ್ದಾರೆ ರೀಸನ್ ಗೊತ್ತಿಲ್ಲ ನಿಮಗೆ ಆಗಿರುವಂತಹ ಹೂವಿದು ರಾಯರು ನಿಮಗೋಸ್ಕರ ಕೊಟ್ಟಿರುವಂತಹ ಹೂವು ನಿಮಗೂ ಕೂಡ ಆದಷ್ಟು ಬೇಗ ನೀವೇನು ಅಂದ್ಕೊಂಡಿದ್ದೀರ ಅದು ಆಗಲಿ ಎಲ್ಲದೂ ಆದಮೇಲೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಹಾಗೆ ಅದು ಅದಾದಮೇಲೆ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಅಷ್ಟೇ ಭಕ್ತಿಯಿಂದ ರಾಯರ ಹತ್ರ ಕೇಳ್ಕೊಂಡಿರ್ತೀನಿ ಅದು ಆಯಿತು ಅಂತ ಗೊತ್ತಾದಾಗ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಎಮ್ ಕೆ ಯು ಪಿ ಎ ಅವರು ಕಮೆಂಟ್ ಹಾಕಿದರು ಅವರು ಹಣ್ಣಿನ ಅಂಗಡಿನ ನಡೆಸ್ತಾ ಇದ್ದಾರೆ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಆ ಚೆನ್ನಾಗಿ ಆಗೋ ಥರ ಹೂ ಪ್ರಸಾದ ಕೇಳಿ ಅಂತ ಕೇಳಿದರು ಆ ನಿಮಗೆ ಕೇಳಿದ ತಕ್ಷಣ ಪ್ರಸಾದ ಆಗಿದೆ ತುಂಬ ಚೆನ್ನಾಗಿ ಹೂವನ್ನು ಕೊಟ್ಟಿದ್ದಾರೆ ನಿಮಗೂ ಕೂಡ ಪ್ರಸಾದ ಆಗಿದೆ ಕೇಳಿ ಪ್ಲೀಸ್ ಕೇಳಿ ಅಂತ ಕಮೆಂಟನ್ನು ಹಾಕಿದ್ರಿ ಇದನ್ನು ನೋಡಿ ನಿಮಗೆ ಖುಷಿ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಮೇಲೆ ನನಗೂ ಕೂಡ ತಿಳಿಸಿ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಇವತ್ತು ದ್ವಾದಶಿ ಪೂಜೆ ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಾಯಿತು ಇವತ್ತು ನೈವೇದ್ಯಕ್ಕೆ ಇಡ್ಬೋದು ಅಲಂಕಾರ ಹೂವಿನ ಅಲಂಕಾರ ಮಾಡಬಹುದು ನಾನಿವತ್ತು ಆಗಲೇ ಹೇಳ್ದಂಗೆ ಗೆಣಸನ್ನು ಬೇಯಿಸಿದ್ದೆ ನೈವೇದ್ಯಕ್ಕೆ ಪೂಜೆ ಅಂತ ತುಂಬಾ ಚೆನ್ನಾಗಾಯಿತು ಪೂಜೆ ಮಾಡಿದಾಗಿಂದೂ ಕೂಡ ತುಂಬ ಚೆನ್ನಾಗಿ ಪ್ರಸಾದ ಕೊಡ್ತಾನೆ ಬಂದರು ಆದರೆ ಒಬ್ರಿಗೆ ಪ್ರಸಾದ ಆಗಿಲ್ಲ ಅದೊಂದು ಬೇಜಾರಾಯಿತು ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನಗಂತೂ ಪ್ರಸಾದ ಕೊಟ್ಟಿದ್ದು ನೋಡಿ ಸಿಕ್ಕಾಪಡೆ ಖುಷಿ ಆಯಿತು ಹಾಗಾಗಿ ಮತ್ತೆ ಪೂಜೆಯನ್ನು ಮಾಡಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಪ್ರಸಾದ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತೀರಾ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಇವತ್ತಿನ ಉದಾಹರಣೆ ನೋಡಿದರೆ ನಿಮಗೂ ಕೂಡ ಗೊತ್ತಾಗಿರುತ್ತೆ ಯಾವುದೋ ಒಂದು ಕಾರಣಕ್ಕೆ ಪ್ರಸಾದ ಆಗಿಲ್ಲ ಅಂತ ಆದರೆ ಅವರ ಆಶೀರ್ವಾದ ಅಂತೂ ಸಿಕ್ಕೇ ಸಿಕ್ಕಿರುತ್ತೆ ದಯಮಾಡಿ ಬೇಜಾರಾಗಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು